ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕನ್ನಡ ಸ್ಟಿಚಿಂಟಕ್ಕೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಒಂದು ಫ್ಯಾಬ್ರಿಕ್ ಲಟ್ಕನ್ನು ಈ ಥರ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಡಿಸೈನರ್ ಫ್ಯಾಬ್ರಿಕ್ ಲಟ್ಕನ್ ಆಗಿದೆ. ಇದು ಲೆಹೆಂಗಾಕ್ಕೂ ಕೂಡ ನೀವು ಸ್ಟಿಚಿಂಗ್ ಮಾಡ್ಕೋಬೋದು ಈ ಥರ. ಹಾಗೆ ಬ್ಲೌಸ್ಗೂ ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ತುಂಬ ಬ್ಯೂಟಿಫುಲ್ ಆಗಿರೋಂಥ ಲಟ್ಕನ್ನು ಇದು ಈ ಥರ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ನೋಡ್ತಿರ್ಬೋದು ಈಗ. ಹಾಗೆ ನಾನು ತೊಗೊಂಡಿರೋವಂಥದ್ದು ಫಸ್ಟು ನಾನು ಒಂದು ಡೋರಿ ಮಾಡೋದಕ್ಕೆ ಇದು ಲೈನಿಂಗ್ ಪೀಸ್ ಇದೆ. ಲೈನಿಂಗ್ ಪೀಸ್ನೇ ನಾನು ತೊಗೋತಾ ಇದ್ದೀನಿ, ಕಾಟನ್ ಲೈನಿಂಗ್ ಪೀಸು. ಇದರಲ್ಲಿ ನಾನು ಡೋರಿನ ನಾನು ಮಾಡ್ಕೋತಾ ಇದ್ದೀನಿ. ಇದು ನೆಟ್ ಫ್ಯಾಬ್ರಿಕ್ಕಿಂದ ನಾನು ಮಾಡ್ತಿರೋವಂಥ ಲಟ್ಕನ್ನು ಲೆಹೆಂಗಾಗೆ. ಲೆಹೆಂಗಾನೂ ಕೂಡ ನೆಟ್ ಫ್ಯಾಬ್ರಿಕ್ಕಿಂದನೇ ಸ್ಟಿಚಿಂಗ್ ಮಾಡಿರೋವಂಥದ್ದು. ಅದಕ್ಕೋಸ್ಕರ ನಾನು ಲೈನಿಂಗ್ ಪೀಸಲ್ಲಿ ನಾನು ಡೋರಿ ಮಾಡಿಕೊಂಡು ನೆಕ್ಸ್ಟು ಲಟ್ಕನ್ನು ನಾನು ಒಂದು ನೆಟ್ ಫ್ಯಾಬ್ರಿಕಲ್ಲಿ ಮಾಡ್ತಾ ಇದ್ದೀನಿ. ಈ ಥರ 1 ಇಂಚ್ ನಾನು ಅಗಲ 1 ಇಂಚ್ ಇದೆ. ಈ ಥರ ನಿಮಗೆ ಲೆಹೆಂಗ ಎಷ್ಟು ಉದ್ದ ಬೇಕು ಅಷ್ಟು ಉದ್ದಕ್ಕೆ ನಿಮ್ಮ ಮಿನಿಮಮ್ ನಿಮಗೆ ಲೆಹೆಂಗಾದಲ್ಲಿ ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೆ ಅಷ್ಟು ಉದ್ದ ನೀವು ತಗೋಬೋದು. ಈ ಥರ ನಾನು ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಡೋರಿ ನಿಮಗೆ ತುಂಬ ಸಣ್ಣ ಬೇಕು ಅಂದರೆ ಸಣ್ಣನೇ ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾ ಇದ್ದೀನಿ. ಲೆಹೆಂಗಕ್ಕೆ ಮೀಡಿಯಮ್ ಸೈಜ್ ಡೋರಿ ಇದ್ದರೆ ಆಗುತ್ತೆ. ಇದು 2 ನನ್ನ ಡೋರಿನ ನಾನು ಈ ಥರ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಕಡೆ ಸೈಡು ಇಲ್ಲಿ ನಾವು ಒಂದು ಗಂಟನ್ನು ಸೂಜಿ ಮತ್ತು ದಾರದಿಂದ ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ಹಾಗೆ ಸೂಜಿಯ ಹಿಂಭಾಗದಿಂದ ನಾವು ಸ್ಟಿಚಿಂಗ್ ಮಾಡ್ಕೊಂಡಿರೋವಂಥ ಡೋರಿಗೆ ಒಳಗಡೆ ಈ ಥರ ನಾವು ಹಾಕ್ಬೇಕಾಗುತ್ತೆ. ಸೂಜಿ ಹಿಂಭಾಗದಿಂದ ಇದು ತುಂಬ ಚಿಕ್ಕದಿದೆ ಸೂಜಿ. ನೀವು ದೊಡ್ಡ ಸೂಜಿ ತೊಗೊಂಡು ಕೂಡ ನೀವು ಈ ಥರ ಮಾಡ್ಬೋದು. ಬಟ್ ದೊಡ್ಡ ಸೂಜಿಲಿ ತುಂಬ ಬೇಗನೂ ಕೂಡ ಆಗುತ್ತೆ. ಸೂಜಿ ಹಿಂಭಾಗದಿಂದ ಈ ಥರ ನೀವು ಒಂದು ಡೋರಿ ನಾವು ಸ್ಟಿಚಿಂಗ್ ಮಾಡ್ಕೊಂಡಿರೋ ಡೋರಿ ಒಳಗಡೆ ಈ ಥರ ಹಾಕ್ಬೇಕಾಗುತ್ತೆ. ಈಗ ಇನ್ನೊಂದು ಬಾಗಡೆ ಈ ಥರ ತೆಗೆದು ಈ ಕಡೆಯಿಂದ ನಾವು ಸೂಜಿನ ಒಳಗಡೆ ಹಾಕಿದ್ದೀವಲ್ಲ ಈ ಥರ ತೆಗಿಬೇಕಾಗುತ್ತೆ. ತುಂಬ ಈಸಿಯಾಗಿ ಇದನ್ನು ಡೋರಿನ ಮಾಡ್ಕೋಬೋದು. ಬ್ಲೌಸ್ಗಾದರೆ ತುಂಬ ಸಣ್ಣಾಗಿ ನೀವು ಡೋರಿ ಮಾಡ್ಕೊಳ್ಳಿ. ಒಂದು ಲೆಹೆಂಗಾಗಾದರೆ ಒಂದು ಮೀಡಿಯಮ್ ಸೈಜ್ ಇದ್ದರೂ ಕೂಡ ಆಗುತ್ತೆ. ನೋಡ್ತಿರ್ಬೋದು ತುಂಬ ಈಸಿಯಾಗಿ ಈ ಥರ ನಾವು ಡೋರಿಗೆ ರೆಡಿಯಾಗಿದೆ. ನೋಡ್ತಿರ್ಬೋದು ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಈ ಪೈಪಿಂಗಲ್ಲೂ ಕೂಡ ಸೇಮ್ ಇದೇ ರೀತಿ ನಾನು ಈ ಥರ ಒಂದು ಡೋರಿನ ಎರಡು ಕೂಡ ಡೋರಿನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಒನ್ ಡೋರಿನ ಈ ಥರ ಕಟ್ಟಿಂಗ್ ಮಾಡಿಕೊಂಡು 4 ನಾನು ಎಳೆನ ಈ ಥರ ಮಾಡ್ಕೊಂಡಿದ್ದೀನಿ. ಮತ್ತು ಮತ್ತೊಂದಕ್ಕೆ ಈ ಥರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನಾನು ಈ ಥರ ಇಟ್ಟು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇಲ್ಲಿ ಈ ಥರ ಮತ್ತು ಹೀಗೆ ಇಟ್ಟು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ನೀವು ಲೆಂತು ಕಡಿಮೆ ಬೇಕು ಅಂತಂದರೆ ನೀವು ಕಡಿಮೆನೇ ನಾವು ಕಟ್ ಮಾಡಿರೋಂಥ ಪೀಸು 4 ಪೀಸ್ನ ತುಂಬ ಚಿಕ್ಕದಾಗೂ ಕೂಡ ನೀವು ಮಾಡ್ಕೋಬೋದು. ನಿಮ್ಮ ಲೆಂತ್ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಉದ್ದಾಗಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಒಂದು ಡೋರಿನ ನೀವು ರೆಡಿ ಮಾಡಿಕೊಂಡು ತುಂಬ ಉದ್ದಾಗಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನೋಡ್ತಿರ್ಬೋದು ಈ ಥರ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಥರ ಇಟ್ಟು ಈ ಥರ ಅಟ್ಯಾಚ್ ಮಾಡಿ ಎರಡು ಕಡೆ ಸೇಮ್ ಇದೇ ಥರ ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೋಡ್ತಿರ್ಬೋದು ಈ ಥರ ಅಟ್ಯಾಚ್ ಮಾಡೋದ್ರಿಂದ ತುಂಬ ದಟ್ಟವಾಗಿ ಡೋರಿ ಲಟ್ಕನ್ನು ತುಂಬ ದಟ್ಟವಾಗಿ ಕಾಣಿಸುತ್ತೆ. ತುಂಬ ಬ್ಯೂಟಿಫುಲ್ ಆಗೂ ಕೂಡ ಕಾಣಿಸುತ್ತೆ ಈ ಮೆಥಡಲ್ಲಿ ನೀವು ಡೋರಿನ ಸ್ಟಿಚಿಂಗ್ ಮಾಡಿದ್ರೆ. ನೋಡ್ತಿರ್ಬೋದು ಈ ಥರ ಸ್ಟಿಚಿಂಗ್ ಮಾಡಿ ಮತ್ತು ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟಲ್ಲ ಈ ಥರ ಡೋರಿ ಉಂಟಲ್ಲ ಎಕ್ಸ್ಟ್ರಾ ಜಾಯಿಂಟ್ ಮಾಡಿರೋದ್ರಲ್ಲಿ ಅದನ್ನು ಕಟ್ಟಿಂಗ್ ಮಾಡ್ಕೋಬೇಕು ಫಿನಿಷಿಂಗ್ ಜೊತೆ. ಇದನ್ನು ನೆಟ್ ಫ್ಯಾಬ್ರಿಕ್ಕು ನಾನು ತೊಗೊಂಡಿರೋವಂಥದ್ದು. ನೀವು ನಾರ್ಮಲ್ಲು ಸಿಲ್ಕ್ ಫ್ಯಾಬ್ರಿಕ್ ಇದ್ರೂ ಯಾವುದೇ ಒಂದು ಫ್ಯಾಬ್ರಿಕ್ ಇದ್ರೂ ಇದೇ ಥರ ನೀವು ಡೋರಿ ಮಾಡ್ಬೋದು. ನೀವು ಸ್ಟಿಚಿಂಗ್ ಮಾಡ್ತಾ ಇರೋ ಒಂದು ಬ್ಲೌಸ್ ಆಗಿರ್ಬೋದು ಲೆಹೆಂಗ ಆಗಿರ್ಬೋದು ಆ ಪೀಸಲ್ಲೇ ಕೂಡ ನೀವು ಸ್ಟಿಚಿಂಗ್ ಮಾಡ್ಬೋದು. ನೋಡ್ತಿರ್ಬೋದು ನಾನು ಈ ಥರ 4 ಈ ಥರ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಇದು ಉದ್ದನೂ ಕೂಡ ಅಗಲ ಎರಡು ಕೂಡ 4 ಇಂಚ್ ಇದೆ. ಈ ಥರ ನಾನು 10-15 ಪೀಸ್ ನಾನು ಈ ಥರ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಫುಲ್ ನೆಟ್ ಫ್ಯಾಬ್ರಿಕಲ್ಲೇ ಆಗಿರುತ್ತೆ.
ನಿಮಗೆ ಇನ್ನೂ ಜಾಸ್ತಿ ಲಟ್ಕನ್ ನೀವು ಕ್ರಿಯೇಟ್ ಮಾಡಿಬಿಟ್ಟು ನೀವು ಇನ್ನೂ ದಟ್ಟ ಬೇಕು ಅಂತ ಅಂದರೆ ಇನ್ನೂ ಜಾಸ್ತಿ ಕೂಡ ನೀವು ಲಟ್ಕನ್ನ ಈ ಥರ ಒಂದು ಫ್ಯಾಬ್ರಿಕ್ನ ಕಟ್ಟಿಂಗ್ ಮಾಡಿಬಿಟ್ಟು ನೀವು ಆ್ಯಡ್ ಮಾಡ್ಕೋಬೋದು. ಇದು ನಾಲ್ಕು ಕಡೆ ಕೂಡ ನಾಲ್ಕು ನಾಲ್ಕು ಇಂಚನ್ನು ತೊಗೊಂಡಿರೋವಂಥದ್ದು. ಇದು ಮೀಡಿಯಮ್ ಸೈಜ್ ಆಗಿರುತ್ತೆ, ನಾಲ್ಕು ನಾಲ್ಕು ಇಂಚು. ನಿಮಗೆ ಕಡಿಮೆ ಚಿಕ್ಕದಾಗಬೇಕು ಅಂದರೆ ಚಿಕ್ಕದು ಮಾಡ್ಕೋಬೋದು, ಬಟ್ ನಾನು ಹೇಳೋದು ತುಂಬ ಚಿಕ್ಕದಾಗಿ ಮಾಡ್ಕೊಳೋಕೆ ಹೋಗಬೇಡಿ, ಚೆನ್ನಾಗಿ ಕಾಣಿಸಲ್ಲ. ಇದು ಮೀಡಿಯಮ್ ಸೈಜ್ ಆಗಿರುತ್ತೆ. ಇನ್ನು ಲೆಹೆಂಗ ದೊಡ್ಡದಾಗಿದ್ದರೆ ನೀವು ತುಂಬ ಎಷ್ಟು ಫ್ರಿಲ್ಲಿರುತ್ತೆ ಅದ್ರ ಮೀಡಿಯಮ್ ಅದ್ರ ಪ್ರಕಾರ ನೀವು ತುಂಬ ದೊಡ್ಡದಾಗೂ ಕೂಡ ನೀವು ಒಂದು ಲಟ್ಕನ ಕ್ರಿಯೇಟ್ ಮಾಡ್ಬೋದು. ಇದನ್ನು ಈ ಥರ ಮಧ್ಯದಲ್ಲಿ ಈ ಥರ ಫೋಲ್ಡಿಂಗ್ ಮಾಡಿ ನೋಡ್ತಿರ್ಬೋದು. ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಮತ್ತೊಂದು ಸರಿ ತೋರಿಸ್ತಿದ್ದೀವಿ, ನೋಡ್ತಿರ್ಬೋದು. ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಎರಡು ಕಡೆ ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಈ ಥರ ಮತ್ತು ಈ ಥರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಸ್ಟಿಚಿಂಗ್ ಮಾಡಿಬಿಟ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟಲ್ಲ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು ಈ ಥರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡಿಕೊಂಡು ಈ ಭಾಗದಲ್ಲಿ ಇಲ್ಲಿಂದ ಇಲ್ಲಿ ನೀವು ಯಾವುದೇ ಒಂದು ಲೇಸ್ ನೀವು ಲೆಹೆಂಗಾಗೆ ಬ್ಲೌಸ್ಗೆ ನೀವು ಆ್ಯಡ್ ಮಾಡಿರೋವಂಥ ಅದೇ ಲೇಸ್ನ ನೀವು ಒಂದು ಮ್ಯಾಚಿಂಗ್ ಲೇಸ್ನ ಈ ಥರ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಈ ಥರ ಇಲ್ಲಿಗೆ ನೀವು ಈ ಥರ ಆ್ಯಡ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ಈ ಥರ ನೋಡಿ. ಈ ಥರ ಈ ಎಲ್ಲ ಪೀಸ್ಗೂ ಕೂಡ ನೀವು ಇದೇ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು ನಾನು ಇನ್ನು ಲೇಸ್ ಆ್ಯಡ್ ಮಾಡಿಲ್ಲ, ಎಲ್ಲ ಪೀಸ್ನು ಕೂಡ ನಾನು ಆಲ್ರೆಡಿ ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇದು 10-15 ಪೀಸು ನಾನು ಕಟ್ಟಿಂಗ್ ಮಾಡ್ಕೊಂಡಿರೋವಂಥದ್ದು. ಇದನ್ನು ಎಲ್ಲ ಲೇಸ್ಗೂ ಈ ಭಾಗದಲ್ಲಿ ನಾವು ಸ್ಟಿಚಿಂಗ್ ಮಾಡಿದ್ದೀವಲ್ಲ ಫೋಲ್ಡಿಂಗ್ ಮಾಡಿಬಿಟ್ಟು, ಆ ಸ್ಟಿಚಿಂಗ್ ಮಾಡಿರೋ ಜಾಗದಲ್ಲ ಫೋಲ್ಡಿಂಗ್ ಮಾಡಿರೋ ಜಾಗದಲ್ಲಿ ಈ ಥರ ನೀವು ಎಲ್ಲ ಪೀಸ್ಗೂ ಕೂಡ ಈ ಥರ ಲೇಸ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ, ಮಧ್ಯದಲ್ಲಿ ಈ ಥರ ಕಟ್ಟಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫಿನಿಷಿಂಗ್ ಜೊತೆ ಕಟ್ಟಿಂಗ್ ಮಾಡಿಕೊಳ್ಳಿ. ಎಕ್ಸ್ಟ್ರಾ ಲೇಸು ಇರಬಾರ್ದು ಹೊರಗಡೆ, ಆ ಥರ ಕಟ್ಟಿಂಗ್ ಮಾಡಿಕೊಂಡು ಇದು ಎಲ್ಲ ಪೀಸ್ಗೂ ಕೂಡ ಸೇಮ್ ಇದೇ ರೀತಿ ಒಂದು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡ್ತಿರ್ಬೋದು ನಾನು ಎಲ್ಲ ಪೀಸ್ನು ಕೂಡ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಡೋರಿಗೆ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಈ ಲಟ್ಕನ್ನ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಇದನ್ನು ಈ ಥರ ಮಧ್ಯದಲ್ಲಿಟ್ಟು ಈ ಥರ ಫೋಲ್ಡಿಂಗ್ ಮಾಡಿ ಈ ಥರ ಇಟ್ಟು ಫೋಲ್ಡಿಂಗ್ ಮಾಡಬೇಕಾಗುತ್ತೆ. ಡೋರಿ ಈ ಮೂಲೆಗೆ ಬರಬೇಕು ಈ ಥರ. ಎರಡು ಲೇಸ್ ನಾವು ಈ ಥರ ನೋಡ್ತಿರ್ಬೋದು, ಈ ಥರ ಈ ಮೂಲೆಯಿಂದ ಇಲ್ಲಿಗೆ ನಾವು ಲೇಸ್ ಆ್ಯಡ್ ಮಾಡಿದ್ದೀವಲ್ಲ ಇಲ್ಲಿಗೆ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಬೇಕು. ಹಾಗೆ ಸ್ಟಿಚಿಂಗ್ ಮಾಡಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟಲ್ಲ ಅವಾಗಲೇ ಕಟ್ಟಿಂಗ್ ಮಾಡ್ಕೋಬೇಡಿ, ಫಿನಿಷಿಂಗ್ ಜೊತೆ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ಈ ಥರ ರೆಡಿಯಾಗಿದೆ. ಎಲ್ಲ ಡೋರಿಗೂ ಕೂಡ ಇದೇ ರೀತಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ತುದಿಲು ಕೂಡ ಇದೇ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಿರ್ಬೋದು ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಮತ್ತು ಈ ಕಡೆಯಲ್ಲೂ ಕೂಡ ಸೇಮ್ ಇದೇ ಥರ ನಾನು ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನೀವು ಡೋರಿ ಲೆಂತು ನಿಮ್ಮ ಒಂದು ಲೆಹೆಂಗ ಅಕಾರ್ಡಿಂಗು ಎಷ್ಟು ಲೆಂತ್ ಇದೆ ಅದ್ರ ಪ್ರಕಾರ ನೀವು ಲೆಂತ್ನೇವು ತೊಗೋಬೇಕಾಗುತ್ತೆ. ನಾನು ಇಲ್ಲಿ ಲೆಂತ್ ಎಷ್ಟು ತೊಗೋಬೇಕು ಅಂತ ಅಂದ್ಬಿಟ್ಟು ನಾನು ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ನೀವು ಲೆಹೆಂಗದ ಮೇಲೆ ನೀವು ಸ್ಟಿಚಿಂಗ್ ಮಾಡ್ತಿರೋವಂಥ ಲೆಹೆಂಗದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಥರ ಎಲ್ಲ ಕಡೆಯಲ್ಲೂ ಕೂಡ ನೀವು ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ.
ನೋಡ್ತಿರ್ಬೋದು. ಈ ಥರ ಎಲ್ಲ ಡೋರಿಗೂ ನಾನು ಈ ಥರ ಕಟ್ ಮಾಡಿರೋವಂಥ ಡೋರಿಗೆಲ್ಲ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಜಾಯಿಂಟ್ ಮಾಡಿದ್ದೀವಲ್ಲ ಡೋರಿನ ಡೋರಿಗೆ, ಈ ಥರ ನಾವು ಜಾಯಿಂಟ್ ಮಾಡಿದ್ದೀವಲ್ಲ, ಇದು ಕೂಡ ಕಾಣಿಸ್ಬಾರ್ದು. ಒಂದು ಫಿನಿಷಿಂಗ್ ಜೊತೆ ಈ ಥರ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡ್ತಿರ್ಬೋದು ನಾನು ಉಲ್ಟಾ ಇಟ್ಟಿದ್ದೀನಿ, ನಾವು ಪೀಸ್ ಉಂಟಲ್ಲ ಅದನ್ನು ಉಲ್ಟಾ ಇಟ್ಟು ಈ ಥರ ನಾನು ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಇದು ಕೆಳಗಡೆ ಸೈಡ್ ನೋಡ್ತಿರ್ಬೋದು, ಇದು ಮೇಲುಗಡೆ ಸೈಡ್ ಇದೆ. ಈ ಥರ ಲೇಸು ಕೂಡ ಒಳಗಡೆ ಸೈಡ್ ಇದೆ. ಈ ಥರ ಉಲ್ಟಾ ಇಟ್ಟು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಇದನ್ನು ಈ ಥರ ಕೆಳಗಡೆ ನಾವು ಫೋಲ್ಡಿಂಗ್ ಮಾಡಾದಮೇಲೆ ನಾವು ಒಂದು ಡೋರಿನ ಅಟ್ಯಾಚ್ ಅಂದರೆ ಜಾಯಿಂಟ್ ಮಾಡಿರೋ ಜಾಗನೂ ಕೂಡ ಕಾಣಿಸಲ್ಲ, ಅದು ಕೂಡ ಒಳಗಡೆ ಹೋಗುತ್ತೆ. ಅದು ನೋಡೋದಕ್ಕೂ ತುಂಬ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಈ ಥರ ನಾವು ಸ್ಟಿಚಿಂಗ್ ಮಾಡಿದ್ರೆ. ಈ ಕಡೆಯಲ್ಲಿ ಸೈಡು ಕೂಡ ನೋಡ್ತಿರ್ಬೋದು ಈ ಥರ ಉಲ್ಟಾ ಇಟ್ಟು, ಈ ಥರ ಪೀಸ್ನ ಉಲ್ಟಾ ಇಟ್ಟು ಸ್ಟಿಚಿಂಗ್ ಮಾಡಿ. ಇದನ್ನು ಈ ಥರ ಸೀದಾ ನೀವು ಫೋಲ್ಡಿಂಗ್ ಮಾಡಿದ್ರೆ ನಾವು ಜಾಯಿಂಟ್ ಮಾಡಿರೋವಂಥ ಡೋರಿ ಜಾಗನೂ ಕೂಡ ಒಳಗಡೆ ಅದು ಹೋಗುತ್ತೆ, ಈ ಥರ ಕಾಣಿಸುತ್ತೆ. ಈ ಥರ ಎಲ್ಲ ಕಡೆ ಕೂಡ ನೀವು ಜಾಯಿಂಟ್ ಮಾಡಿರೋ ಜಾಗದಲ್ಲಿ ನೀವು ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ಹಾಗೆ ಲಾಂಗ್ ಉಂಟಲ್ಲ, ಖಾಲಿ ಉಂಟಲ್ಲ, ಇಲ್ಲೂ ಕೂಡ ಈ ಥರ ಮಧ್ಯದಲ್ಲಿ ಈ ಥರ ಇಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಥರ ಮಧ್ಯದಲ್ಲಿ ಈ ಥರ ಇಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಡೋರಿ ನಿಮಗೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಥರ ನಾನು ಹೇಳ್ಕೊಟ್ಟಿರೋವಂಥ ನಿಮಗೆ ಒಂದು ಡೋರಿ ಮೇಕಿಂಗ್ ಯಾವ ರೀತಿ ಅಂತ ಅಂದ್ಬಿಟ್ಟು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ತುಂಬ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆಗಿದ್ರೆ ನಿಮ್ಮ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಮುಂದೆ ಬೇರೆಯವ್ರಿಗೂ ಕೂಡ ನೀವು ಈ ವಿಡಿಯೋನ ಶೇರಿಂಗ್ ಮಾಡ್ಬೋದು, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಫಸ್ಟ್ ಟೈಮ್ ಯಾರ್ಯಾರು ವಿಸಿಟ್ ಆಗಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಇದೇ ರೀತಿ ನಾನು ಒಂದು ಹೊಸ ಹೊಸ ವೀಡಿಯೋಗಳನ್ನ ನಾನು ಇದೇ ರೀತಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನೋಡ್ತಿರ್ಬೋದು ಪೂರ್ತಿ ಒಂದು ಡೋರಿ ರೆಡಿಯಾಗಿದೆ, ಡೋರಿ ಲಟ್ಕನ್ ಪೂರ್ತಿ ರೆಡಿಯಾಗಿದೆ. ಒಂದು ಫ್ಯಾಬ್ರಿಕ್ ಲಟ್ಕನು ತುಂಬ ಬ್ಯೂಟಿಫುಲ್ ಆಗಿದೆ. ಇದೇ ರೀತಿ ನೀವು ಯಾವುದೇ ನಿಮ್ಮ ಲೆಹೆಂಗಾ ಆಗಿರ್ಬೋದು, ಬ್ಲೌಸ್ಗಾಗಿರ್ಬೋದು, ನೀವು ಈ ಥರ ಸ್ಟಿಚಿಂಗ್ ಮಾಡ್ಕೋಬೋದು. ನಾನು ಇಲ್ಲಿ ಯಾವುದೇ ರೀತಿ ನಾನು ಒಂದು ನಾಡಿನ ಜಾಸ್ತಿ ಲೆಂತ್ ಇಲ್ಲ, ಸ್ವಲ್ಪ ಮಾತ್ರ ಇದೆ. ಮೇಲುಗಡೆ ನಾನು ಪಿನ್ ಹಾಕ್ಬಿಟ್ಟು ಅಟ್ಯಾಚ್ ಮಾಡೋ ರೀತಿ ನಾನು ಲೆಹೆಂಗಾಗೆ ನಾನು ಈ ಥರ ಲಟ್ಕನ ನಾನು ರೆಡಿ ಮಾಡಿದ್ದೀನಿ. ಮತ್ತು ಲೆಹೆಂಗಾಗೆ ನಾನು ಡೈರೆಕ್ಟ್ ನಾಡಿಯಿಂದ ನಾನು ಸ್ಟಿಚಿಂಗ್ ಮಾಡಿಲ್ಲ, ಇದನ್ನು ಮೇಲುಗಡೆ ನಾವು ಈ ಥರ ಈ ಭಾಗದಲ್ಲಿ ಪಿನ್ ಹಾಕ್ಬಿಟ್ಟು ನೀವು ಅಟ್ಯಾಚ್ ಮಾಡ್ಬೋದು. ಮತ್ತು ಚೇಂಜ್ ಮಾಡಬೇಕು, ಹಾಗೆ ಚೇಂಜ್ ಮಾಡಬೇಕಾದ್ರೆ ಬಿಚ್ಚಿಡ್ಬೋದು ಅದನ್ನು. ಆ ಥರ ನಾನು ಒಂದು ರೆಡಿ ಲಟ್ಕನ ಕ್ರಿಯೇಟ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್.